ಎರಡ್ ಸಾವಿರದ ಇಪ್ಪತ್ತೈದರ ಇಂಡಿಯನ್ ಪ್ರೀಮಿಯರ್ ಲೀಗ್ ರಿಟೈನ್ ಆಟಗಾರರ ಸಂಖ್ಯೆ ಇನ್ನೇನು ಫೈನಲ್ ಆಗಲಿದೆ ಇಷ್ಟು ದಿನ ಎಷ್ಟು ಆಟಗಾರರು ಯಾರು ಇನ್ ಯಾರೆಲ್ಲ ಔಟ್ ಆಗ್ತಾರೆ ಎಂಬ ಬಗ್ಗೆ ಕೇವಲ ಚರ್ಚೆ ಮಾತ್ರ ಇತ್ತು ಆದರೆ ಇನ್ನೇನು ಕೆಲವೇ ದಿನಗಳಲ್ಲಿ ಐಪಿಎಲ್ ತಂಡಗಳು ಎಷ್ಟು ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಬಹುದು ಎಂಬ ಬಗ್ಗೆ ಸ್ಪಷ್ಟತೆ ಸಿಗಲಿದೆ ಬಿಸಿಸಿ ಅಧಿಕಾರಿಗಳು ಐಪಿಎಲ್ ತಂಡಗಳ ಮಾಲೀಕರ ಜೊತೆ ಸಭೆ ನಡೆಸಿ ಸದ್ಯದಲ್ಲೇ ಮಾಹಿತಿಯನ್ನು ನೀಡಲಿದ್ದಾರೆ ಇದರ ಮಧ್ಯೆ ಐಪಿಎಲ್ ಫ್ರಾಂಚೈಸಿಗಳ ನಿರ್ಧಾರವನ್ನ ಬಿಸಿಸಿಐ ತಳ್ಳಿ ಹಾಕಿದೆ ಅನ್ನೋ ವಿಚಾರ ಕೂಡ ಹೊರಬಿದ್ದಿದೆ ಎಂಟು ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳೋ ಐಪಿಎಲ್ ಫ್ರಾಂಚೈಸಿಗಳ ಬೇಡಿಕೆಗೆ ಬಿಸಿಸಿಐ ಬಿಲ್ಕುಲ್ ಒಪ್ತಾ ಇಲ್ಲ ಅಷ್ಟಕ್ಕೂ ಬಿಸಿಸಿಐ ಮತ್ತು ಐಪಿಎಲ್ ಫ್ರಾಂಚೈಸಿಗಳ ವಾದ ಮತ್ತು ಪ್ರತಿವಾದ ಏನಾಗಿತ್ತು ಅನ್ನೋದನ್ನ ಹೇಳ್ತೇನೆ ನೋಡಿ ಮೆಗಾ ಹರಾಜಿಗೂ ಮುನ್ನ ಎಷ್ಟು ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಐಪಿಎಲ್ ತಂಡಗಳು ತಮ್ಮ ಅಭಿಪ್ರಾಯವನ್ನ ಮುಂದಿಟ್ಟಿವೆ ಸದ್ಯಕ್ಕೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು ತಂಡಕ್ಕೆ ಐದರಿಂದ ಆರು ಮಂದಿ ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳೋಕೆ ಅವಕಾಶ ನೀಡುವ ಸಾಧ್ಯತೆ ಇದೆ ಈ ಬಗ್ಗೆ ಅಂತಿಮ ನಿಲುವನ್ನ ಬಿಸಿಸಿಐ ಪ್ರಧಾನ ಕಚೇರಿಯಲ್ಲಿ ನಡೆದ ಸಭೆಯಲ್ಲೂ ಕೂಡ ಕೈಗೊಳ್ಳಲಾಗಿಲ್ಲ ಐಪಿಎಲ್ ಮೆಗಾ ಹರಾಜಿನ ಮೊದಲು ಎಂಟು ಆಟಗಾರರನ್ನ ರಿಟೈನ್ ಮಾಡಿಕೊಳ್ಳಲು ಹೆಚ್ಚಿನ ಐಪಿಎಲ್ ತಂಡಗಳ ಮಾಲೀಕರು ಬಿಸಿಸಿಐಗೆ ಪ್ರಸ್ತಾಪ ಸಲ್ಲಿಸಿದರು ಆದರೆ ಐಪಿಎಲ್ ತಂಡಗಳ ಪ್ರಸ್ತಾಪಕ್ಕೆ ಬಿಸಿಸಿಐ ಡೋಂಟ್ ಕೇರ್ ಅಂದಿದೆ ಜೊತೆಗೆ ತನ್ನ ನಿಲುವಿಗೆ ಕೂಡ ಅಂಟಿಕೊಂಡಿದೆ ಯಾವುದೇ ಕಾರಣಕ್ಕೂ ಕೂಡ ಒಳ್ಳೆಯ ಆಟಗಾರರು ಅವಕಾಶವನ್ನು ಕಳೆದುಕೊಳ್ಬಾರದು ಹಾಗಾಗಿ ಕೇವಲ ಐದರಿಂದ ಆರು ಆಟಗಾರರನ್ನ ಮಾತ್ರ ಉಳಿಸಿಕೊಳ್ಳಲು ಅನುಮತಿ ನೀಡೋಕೆ ಬಿಸಿಸಿಐ ಮುಂದಾಗಿದೆ ಬಿಸಿಸಿಐ ತನ್ನ ಗಟ್ಟಿ ನಿಲುವಿನ ಮೂಲಕ ಎಲ್ಲಾ ತಂಡಗಳಿಗೂ ಕೂಡ ಶಾಕ್ ಕೊಟ್ಟಿದೆ ಸೀಸನ್ ಕೊನೆ ಕ್ಷಣದಲ್ಲಿ ತಂಡ ಬಿಟ್ಟು ಹೋಗುವ ವಿದೇಶಿ ಆಟಗಾರರಿಗೆ ಸೂಚನೆ ನೀಡಿ ಎಂದು ಎಲ್ಲ ಐಪಿಎಲ್ ಫ್ರಾಂಚೈಸಿಗಳು ಕೂಡ ಬಿಸಿಸಿಐ ಮುಂದೆ ಮನವಿಯನ್ನು ಮಾಡಿದ್ದಾರೆ ಈ ಮನವಿಗೆ ಸ್ಪಂದಿಸಿರುವ ಬಿಸಿಸಿಐ ವಿದೇಶಿ ಆಟಗಾರರಿಗೆ ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಜಾರಿ ಮಾಡಲಿದೆ ಮತ್ತೊಂದು ಕಡೆ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮಾಲಕಿ ಕಾವ್ಯ ಮಾರನ್ ಕೂಡ ಕೆಲವೊಂದು ವಿಚಾರಗಳನ್ನು ಬಿಸಿಸಿಐ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಈ ಬಾರಿ ವಿದೇಶಿ ಭಾರತೀಯ ಹಾಗೆ ಅನ್ಕ್ಯಾಪ್ ಎಂಬಂತೆ ಆಟಗಾರರ ಪ್ರಮಾಣವನ್ನು ನಿಗದಿ ಮಾಡುವುದನ್ನು ಕೈಬಿಡಬೇಕು ಅಂತ ಎಸ್ಆರ್ಎಚ್ ಫ್ರಾಂಚೈಸಿ ಆಗ್ರಹ ಮಾಡಿದೆ ಇನ್ನು ರಿಟೈನ್ಗೂ ಮುನ್ನ ಆಟಗಾರರೊಂದಿಗೆ ಫ್ರಾಂಚೈಸಿಗಳು ಚರ್ಚೆ ಮಾಡೋಕೆ ಮುಕ್ತ ಅವಕಾಶ ನೀಡಬೇಕು ಅಂತ ಸನ್ರೈಸರ್ಸ್ ಹೈದರಾಬಾದ್ ಮಾಲೀಕರು ಒತ್ತಾಯ ಮಾಡಿದ್ದಾರೆ ಒಟ್ಟಾರೆ ಹರಾಜು ಪ್ರಕ್ರಿಯೆಯಲ್ಲಿ ಆಟಗಾರರ ಜೊತೆ ಚರ್ಚೆಗೆ ಅವಕಾಶ ಸಿಕ್ಕಿದ್ರೆ ಕೆಲ ಸ್ಟಾರ್ ಆಟಗಾರರು ಹರಾಜಿನಲ್ಲಿ ಕಾಣಿಸಿಕೊಳ್ಳಲು ಬಯಸಿದ್ರೂ ಕೂಡ ಅವರನ್ನ ಮನವೊಲಿಸಿ ತಂಡದಲ್ಲೇ ಉಳಿಸಿಕೊಳ್ಳಲು ಅವಕಾಶ ಸಿಗುತ್ತೆ ಹೀಗಾಗಿ ಎಸ್ಆರ್ಎಚ್ ಫ್ರಾಂಚೈಸಿ ಈ ವಿಶೇಷ ಬೇಡಿಕೆಯನ್ನ ಬಿಸಿಸಿಐ ಮುಂದಿಟ್ಟಿದೆ